ಶ್ರೀ ವಿನಾಯಕ ಸೇವಾ ಸಮಿತಿಯಿಂದ 7ನೇ ವರ್ಷದ ಸಾಕಮ್ಮ ಬಡಾವಣೆ ಊರಪ್ಪ ಹಾಗೂ ನಗರ ದೇವತೆ ಶ್ರೀ ಯನವರ ದೇವಿ ಉತ್ಸವವನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ಈ ಸರಿ ಕಳೆದ ಶುಕ್ರವಾರದಿಂದ ಅಂದರೆ 29 ಮತ್ತು 30 31 ಮೂರು ದಿವಸಗಳ ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇ ದಿವಸ ತಾಯಿನ ಕರ್ಕೊಂಬಂದು ನಮ್ಮ ನಗರ ದೇವತೆ ಅಣ್ಣಮ್ಮನ್ನ ನಮ್ಮ ಬಡಾವಣೆಯ ದೇವಸ್ಥಾನಗಳಾದ ಪರ್ವತಾಂಜನೇಯ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ವಿನಾಯಕರಿಗೆ ಪೂಜೆ ಮಾಡಿಸಿ ಅವರಿಗೆ ಬೆಣ್ಣೆ ಅಲಂಕಾರ ಮಾಡಿಸಿ ಸಾಯಂಕಾಲ ಹೀಗೆ ತಳಿಯನ್ನೆಲ್ಲ ನೈವೇದ್ಯನ ವಹಿಸಿದ್ವಿ. ನಿನ್ನೆ ಶನಿವಾರ ಬೆಳಿಗ್ಗೆ ಮೊದಲ ಶ್ರಾವಣ ಶನಿವಾರ ಆದ್ದರಿಂದ ಬೆಲ್ಲದಾರತಿಯನ್ನು ಏರ್ಪಡಿಸಿದ್ವಿ. ನಮ್ಮ ಸಂಘದಿಂದ ಎಲ್ಲರೂ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ತಗೊಂಡೋಗಿ ಬೆಲ್ಲದಾರತಿಯನ್ನು ಮಾಡ್ಕೊಂಡು ಬಂದ್ವಿ. ಮತ್ತೆ ಸಾಯಂಕಾಲ ಬಂದು ವಾದ್ಯಗೋಷ್ಠಿಯನ್ನು ಏರ್ಪಡಿಸಿ ವಾದ್ಯಗೋಷ್ಠಿಯಲ್ಲಿ ನಮ್ಮ ಅಬಕಾರಿ ಸಚಿವರು ಹಾಗೂ ಹಾಸನ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಶಿವಣ್ಣ ಅಂತೇಳಿ ಸಾಕಮ್ಮ ಬಡಾವಣೆಯಲ್ಲಿ ಇರೋದು. ನಾವು ಆಲೇ 7ನೇ ವರ್ಷದಿಂದ ಅಣ್ಣಮ್ಮನ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕುಮಾರಣ್ಣ ಆಗ್ಬೋದು, ಪ್ರತಿಯೊಬ್ಬರು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಎಲ್ಲರೂ ಅಣ್ಣಮ್ಮನ್ನ ಎಲ್ಲರಿಗೂ ಒಳ್ಳೇದಾಗಲಿ, ಏರಿಕೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀವಿ. ಎಲ್ಲರೂ ಒಳ್ಳೇದಾಗಿದೆ. ಇವತ್ತು ಭಾಳ ಚೆನ್ನಾಗಿದೆ. ಏನು ಅಂತ ಏನಿಲ್ಲ. ನಿನ್ನೆ ಒಂಚೂರು ಮಳೆ ಬಂದಿತ್ತು. ಅಬಕಾರಿ ಮಿನಿಸ್ಟ್ರು ಬಂದಿದ್ರು ಇಲ್ಲಿ. ಹಂಗಾಗಿ ಒಂದು ಸ್ವಲ್ಪ ಮಳೆ ಇದ್ದಿದ್ದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ. ಎಲ್ಲ ಥರದ್ದು ಒಳ್ಳೇದಾಗಿ ಚೆನ್ನಾಗಿ ಮಾಡ್ತಾಯಿದ್ದೀವಿ.